ಧ್ಯಾನ ಮಾಡುವ ತೀರ ಅನಿವಾರ್ಯತೆ ಇವತ್ತು ಇದೆ. ಭಾರತ ಇವತ್ತು ಆ ರೀತಿಯ ಪ್ರಯೋಗಕ್ಕೆ ಒಳಪಡ್ತಾ ಇದೆ. ಈ ಎಲ್ಲ ರಾಜಕೀಯ ಸಂಘರ್ಷಗಳು, ನಾನು ಬಹಳ ಆಶಾವಾದಿ ಇದ್ದೇನೆ, ಈ ರಾಜಕೀಯ ಸಂಘರ್ಷಗಳು ಮುಂದೊಂದು ದಿನ ರಾಜಕೀಯ ಸಂಕ್ರಮಣದ ಕಾಲ ತರ್ತದೆ ಅನ್ನುವಂತ ವಿಶ್ವಾಸ ನನಗಿದೆ. ಯಾವಾಗ ವಿಶ್ವಾಸ ಇಮ್ಮಡಿ ಆಗತ್ತೆ ಅಂತ ಹೇಳಿದ್ರೆ, ಏನು ನಮ್ಮ ದೇಶದಲ್ಲಿ ಯುವ ಸಮುದಾಯ ಅಂತ ಹೇಳಿ ಏನಿದೆ, ಆ ಯುವ ಸಮುದಾಯ ಅತಿ ಹೆಚ್ಚು ಜಾಗೃತರಾಗಿ ಆತ್ಮಸ್ಥೈರ್ಯದಿಂದ ಮತ್ತು ಆತ್ಮ ಸಾಕ್ಷಿಗೆ ಅನುಗುಣವಾಗಿ ನಡೆದುಕೊಂಡಾಗ ಮಾತ್ರ ಪ್ರಜಾಪ್ರಭುತ್ವದ ಯಶಸ್ಸು ಆಗ್ತದೆ. ಅದು ನಾವೆಷ್ಟೇ ಕಾನೂನುಗಳನ್ನ ಮಾಡಲಿ, ಅದೆಷ್ಟೇ ಸಂಸ್ಥೆಗಳನ್ನ ತರಲಿ, ನಾವೆಷ್ಟೇ ನಿಂತು ಪಾಠ ಪ್ರವಚನ ಮಾಡಲಿ, ಯಾವುದಕ್ಕೂ ಸಹಿತ ಉಪಯೋಗ ಬರುವುದಿಲ್ಲ. ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಪ್ರಜಾಪ್ರಭುತ್ವವನ್ನ ಎಷ್ಟೆಲ್ಲ ಹಾಳಾಗಿದೆಯೋ ಅಷ್ಟೆಲ್ಲ ಹಾಳಾಗುವುದಕ್ಕೆ ಸಹಿತ ನಾವು ಅದಕ್ಕೆ ಅಧಿಕೃತ ಮುದ್ರೆಯನ್ನು ಕೊಟ್ಟಿದ್ದೇವೆ ಅಂತಾನೆ ಅರ್ಥ. ಇಷ್ಟೆಲ್ಲ ಹಾಳಾಗಿದೆ ಅಂತ ಹೇಳಿ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಅಧಿಕಾರಿ ಇರತಕ್ಕಂಥ ನಾವು ಅದನ್ನ ಹಾಳು ಮಾಡಿ ಅವರಿಗೆ ಅವಕಾಶ ಮಾಡಿ ಕೊಟ್ಟಿದ್ದೇವೆ, ನಾವು ಅದನ್ನ ಮಾನ್ಯತೆ ಮಾಡಿದ್ದೇವೆ ಅನ್ನೋದನ್ನ ತೋರಿಸಿಕೊಡುವಂತ ಹೇಳಿದೆ. ಅದು ಬಹಳ ಸ್ಪಷ್ಟ. ನಾವು ಒಂದು ಮಾತು ನಿಮ್ಮನ್ನು ಕೇಳಬೇಕು. ಇವತ್ತು ಆಕ್ಚುಲಿ ನಾನು ಮಾತನಾಡಲಿಕ್ಕೆ ಬಂದಿಲ್ಲ. ಇವತ್ತಿನ ಪ್ರಜಾಪ್ರಭುತ್ವ ಒಬ್ಬ ವ್ಯಕ್ತಿ ಮಾತನಾಡುವ ಅನಿವಾರ್ಯತೆ ಇಲ್ಲ. ನಾವು ನೀವು ಸೇರಿ ಮಾತನಾಡಿದ್ರೆ ಪ್ರಜಾಪ್ರಭುತ್ವ ಸುಂದರ ಆಗ್ತದೆ. ಪ್ರಜಾಪ್ರಭುತ್ವಕ್ಕೆ ಬೇಕಾಗಿರೋದು ಅದು, ಯಾರೋ ಒಬ್ರು ಮಾತನಾಡೋದಲ್ಲ. ನಾವು ನೀವು ಸೇರಿ ಮಾತನಾಡಬೇಕು, ನಾವು ನೀವು ಸೇರಿ ತೀರ್ಮಾನ ಕೈಗೊಳ್ಬೇಕು, ಅದು ಪ್ರಜಾಪ್ರಭುತ್ವ. ಅದಕ್ಕೆ ನಾನು ಹೇಳಿದ್ದು ಪ್ರಜಾಪ್ರಭುತ್ವವನ್ನು ಮರು ವ್ಯಾಖ್ಯಾನ ಮಾಡುವ ಅನಿವಾರ್ಯತೆ ಇವತ್ತಿದೆ. ನಾವು ಮಾತಾಡ್ತಾ ಮಾತಾಡ್ತಾ ಹೇಳ್ಬಿಡ್ತೇವೆ, ಇವನ್ನ ಟೀಚರ್ಸ್ ಸಹಿತ ನಾವು ಬಹಳ ದೊಡ್ಡ ತಪ್ಪು ಮಾಡ್ಬಿಡ್ತೇವೆ. ಇಲ್ಲಿ ಕಲಿಸಿ ಪ್ರಜಾಪ್ರಭುತ್ವವನ್ನು ಕಲಿಸ್ಬೇಕಾದ್ರೆ ಇಲ್ಲ, ಅವರು ನಮ್ಮನ್ನ ಆಳಲಿಕ್ಕೆ ಇರುವಂತವ್ರು ಯಾರು ಕೊಟ್ರಿ ಪ್ರಜಾಪ್ರಭುತ್ವದೊಳಗೆ ಅವ್ರಿಗೆ ನಮ್ಮನ್ನ ಆಳಲಿಕ್ಕೆ? ಅವ್ರು ನಮಗೆ ಇರೋದು ನಮ್ಮನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ. ನಾವು ಅವರನ್ನ ಈ ರೀತಿ ಎಕ್ಸಾಜರೇಟ್ ಮಾಡಿ ಅವರನ್ನ ದೇವರು ಅನ್ನುವ ರೀತಿಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವಲ್ಲ, ಅದೇ ಒಂದು ಕಾರಣ ನಮ್ಮ ದೇಶದ ರಾಜಕೀಯ ಸಂಸ್ಕೃತಿ ಹಾಳಾಗಲಿದೆ ಕಾರಣ. ಅವ್ರು ಯಾರು ನಮ್ಮನ್ನ ಆಳಿಕವ್ರು ಯಾರು ಅಧಿಕಾರ ಕೊಟ್ರು? ಇರುವ ಪ್ರಜಾಪ್ರಭುತ್ವ ಏನು, ಅದ್ರ ಆಚರಿಸುವ ಪ್ರಜಾಪ್ರಭುತ್ವ ಏನು ಅನ್ನೋದನ್ನ ನಾವು ತುಲನೆ ಮಾಡಬೇಕಾಗ್ತದೆ, ಹೋಲಿಕೆ ಮಾಡಬೇಕಾಗ್ತದೆ. ಅಗತ್ಯ ಅಂತ ಹೇಳಿ ಹೇಳಿದ್ರೆ ಯಾವಾಗ ಸಿದ್ಧಾಂತ ಮತ್ತು ಆಚರಣೆಗಳಲ್ಲಿ ವ್ಯತ್ಯಾಸ ಉಂಟಾಗ್ತದೋ ಅವಾಗ ಮಾತ್ರ ಸಮಸ್ಯೆ ಉಂಟಾಗ್ತದೆ. ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಪ್ರಜಾಪ್ರಭುತ್ವ ಮಾಲೀಕತ್ವವನ್ನು ಒಪ್ಪುವುದಿಲ್ಲ, ಆದ್ರೆ ನಾವು ಮಾಲೀಕತ್ವವನ್ನು ಒಪ್ಪಿಕೊಂಡು ಆ ಸಂಸ್ಕೃತಿಯನ್ನು ಬೆಂಬಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಪ್ರಜಾಪ್ರಭುತ್ವದ ಬಗ್ಗೆ ಹೊಸ ವ್ಯಾಖ್ಯಾನವನ್ನು ಕೊಡ್ತಾ ಹೋಗ್ರಿ, ಹೊಸ ಸಂಶೋಧನೆಯನ್ನು ಮಾಡ್ತಾ ಹೋಗ್ರಿ. ಅಬ್ರಹಾಂ ಲಿಂಕನ್ ಡೆಫಿನೇಷನ್ ರೆಫರೆನ್ಸ್ ಆಗಿ ಇಟ್ಟುಕೊಡಿ, ಆ ಡೆಫಿನೇಷನ್ ಮುಂದುವರೆಸಲಿಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ನನಗೆ ಅದು ಕೇಳಿ 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 ಬಹಳ ಬೇಜಾರಾಗಿಸ್ತದೆ. ಇಷ್ಟೇ ನಾವು ತಿಳ್ಕೊಂಡಿದ್ದೆ, ಇಷ್ಟೇ ಪ್ರಜಾಪ್ರಭುತ್ವ ಅಂತ ಹೇಳಿದ್ದೇವೆ. ಇಷ್ಟೇ ನಾವು ಪ್ರಜಾಪ್ರಭುತ್ವ ಟಾಪಿಕ್ ಇರತಕ್ಕಂಥದ್ದು. ನೇರವಾಗಿ ಈ ಟಾಪಿಕ್ ಗೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಗೋಪಾಲಕೃಷ್ಣ ಅಡಿಗರು ಒಂದು ಮಾತನ್ನ ಹೇಳ್ತಾರೆ. ಇವತ್ತಿನ ಆಧುನಿಕ ದೇವರು ಯಾರು ಅಂತ ಹೇಳಿ ಯಾವುದು ಅಂತ ಹೇಳಿದ್ರೆ ಅದು ರಾಜಕೀಯ ಆಗ್ತದೆ. ಗೋಪಾಲಕೃಷ್ಣ ಅಡಿಗರು ಮಾತನಾಡ್ತಾ ಹೇಳ್ತಾರೆ, ನಿಜ ಅಂತ ಅನ್ಸುತ್ತೆ. ಬಹುತೇಕ ಇವತ್ತಿನ ನಮ್ಮ ಆಧುನಿಕ ಜೀವನದ ಎಲ್ಲ ಸ್ಥಳಗಳಲ್ಲಿಯೂ ಎಲ್ಲ ವಿಚಾರಗಳಲ್ಲಿಯೂ ಎಲ್ಲ ಹಂತದಲ್ಲಿಯೂ ಸಹಿತ ರಾಜಕೀಯ ಪ್ರವೇಶ ಮಾಡಿದೆ ಆಲ್ರೆಡಿ. ಈ ಎರಡು ಕ್ಷೇತ್ರ ಅವರು ಮುಂದುವರೆದು ಇನ್ನೊಂದು ಮಾತನ್ನ ಹೇಳ್ತಾರೆ, ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ರಾಜಕೀಯ ಬರಬಾರ್ದಾಗಿತ್ತು, ದುರಾದೃಷ್ಟವಶಾತ್ ನಮ್ಮ ದೇಶದಲ್ಲಿ ಬಂದು ಬಿಟ್ಟಿದೆ, ಇದು ತೀವ್ರ ರೀತಿಯಾದ ಆತ್ಮಘಾತಕ ವಿಷಯ ಅಂತ ಹೇಳಿದೆ. ಅಂದ್ರೆ ಬಹುತೇಕ ಅಷ್ಟು ರಾಜಕೀಯ ನಮ್ಮನ್ನ ಪ್ರಚೋದನೆ ಮಾಡುತ್ತೆ, ಅಥವಾ ನಾವು ರಾಜಕೀಯವನ್ನು ಬಿಟ್ರೆ ಅಥವಾ ರಾಜಕಾರಣವನ್ನು ಬಿಟ್ರೆ ಅದು ನಮ್ಮನ್ನ ಬಿಡೋದಿಲ್ಲ. ನಾವು ಅದರ ಭಾಗವಾಗಿ ಅದರ ಒಂದು ಕೊಂಡಿಯಾಗಿ ನಡೀಬೇಕಾಗ್ತದೆ. ನಮ್ಮ ಬದುಕೆ ಆದರು, ನಮ್ಮ ಸಾಮಾಜಿಕ ಬದುಕೆ ಆದರು, ನಾವು ಯಾವುದನ್ನೂ ಸಹಿತ ಡಿಫ್ರೆಂಟ್ ಆಗಿ ಒಂದು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡ್ತೇವೆ, ದೇವರಿಗೆ ರಾಜ್ಯಶಾಸ್ತ್ರ ಅಧ್ಯಯನ ಮಾಡಿ ಸಾಧ್ಯತೆನೇ ಇಲ್ಲ. ಎಲ್ಲವನ್ನೂ ಒಳಗೊಂಡು ಅಧ್ಯಯನ ಮಾಡುವಂತದ್ದೇ, ಹಾಗೆ ವ್ಯಕ್ತಿಯ ಬದುಕು ಸಹಿತ ಇದೆ. ನಾನು ನೇರವಾಗಿ ನಿಮಗೆ ಪ್ರಶ್ನೆ ಕೇಳಿಕ್ಕೆ ಬಯಸ್ತೇನೆ, ನಮ್ಮ ದೇಶದ ಪ್ರಜಾಪ್ರಭುತ್ವ ಕವಲು ದಾರಿಯಲ್ಲಿದೆಯೇ? ಇದೆ. ಸಮ್ಮತಿ ಕೊಡಿ. ಪ್ರಜಾಪ್ರಭುತ್ವದಲ್ಲಿ ಸಮ್ಮತಿ ಬಹಳ ಮುಖ್ಯ. ನೀವು ಹೇಗೆ ಹೇಳ್ತೀರಿ ಹಾಗೆ ನಾನು ಮುಂದುವರಿಸ್ತೇನೆ. ಹೌದಾ? ಪ್ರಜಾಪ್ರಭುತ್ವದ ಕವಲು ದಾರಿಯಲ್ಲಿದೆಯೇ? ಇದೆ. ಒಪ್ಪಿಕೊಳ್ತೀರಿ?
ಪ್ರಜಾಪ್ರಭುತ್ವ ಕವಲು ದಾರಿಯಲ್ಲಿದೆಯೋ ಅಥವಾ ಸ್ವಭಾವ ಭಾರತದ ಪ್ರಜೆಗಳಾದ ನಾವು ಕವಲು ದಾರಿಯಲ್ಲಿದ್ದೇವೋ ಅನ್ನೋದನ್ನ ಆತ್ಮವಿಮರ್ಶೆಗೆ ಒಳಪಡಿಸಿಕೊಳ್ಳಬೇಕು. ನಾವೇದೇ ಸರ್, ಯಾರು ತಪ್ಪು? ನಮ್ದೇ ಸರ್, ನಮ್ ತಪ್ಪು. ಇಷ್ಟು ಒಪ್ಪಿಕೊಂಡೇವಿ, ಎಲೆಕ್ಷನ್ ಒಳಗೆ ಏನ್ ಮಾಡ್ತೇವಿ? ನಮ್ದೇ ಸರ್. ಅವರಿಗೆ ನಾವೇನಾದ್ರೂ ಹೇಳುವ ಅವಶ್ಯಕತೆ ಇದೆ? ಇಲ್ಲ ಸರ್. ಇಷ್ಟು ಸಾಮಾನ್ಯ ಪ್ರಜ್ಞೆ ಚುನಾವಣಾ ಸಮಯದಲ್ಲಿ ಇದ್ರೆ ಅರ್ಧಕರ್ಧ ಭಾರತದ ಸ್ವಲ್ಪ ಕಟ್ ಸರಿ ಮಾಡಬೇಕು. ಏನೂ ಆಗತ್ತಿಲ್ಲ, ನಮ್ಮ ಕಾಮನ್ ಸೆನ್ಸ್ ನ ಆಧಾರದ ಮೇಲೆ ಇರತಕ್ಕಂಥದ್ದು. ಇದರ ಜೊತೆಗೆ, ಈ ಎರಡರ ವಿಷಯದ ಜೊತೆಗೆ ನಾನು ಇನ್ನೊಂದು ಹೊಸದಾಗಿ ಮಾತನಾಡಬೇಕು. ಅದು ಬಹಳ ಫೋಕಸ್ಡ್ ಆಗಿ ಪ್ರಜಾಪ್ರಭುತ್ವ ಕವಲು ದಾರಿಯಲ್ಲಿ ನೀವು ಒಪ್ಪಿಕೊಳ್ಳೋಣ. ಆದ್ರೆ ನಾನು ಫೋಕಸ್ ಆಗಿ ಮಾಡಬೇಕಾಯ್ತು, ವೈ ಇಂಡಿಯನ್ ಯಂಗ್ ಡೆಮೋಕ್ರಸಿ ಈಸ್ ಅ ಕ್ರಾಸ್ ರೋಡ್ಸ್, ಯಾಕೆ ಭಾರತದ ಯುವ ಪ್ರಜಾಪ್ರಭುತ್ವ ಕವಲು ದಾರಿಯಲ್ಲಿದೆ ಅನ್ನೋದನ್ನ ಮಾತನಾಡಲಿಕ್ಕೆ ನಾನು ಇದ್ದೇನೆ. ಸೊ ಹೀಗಾಗಿ ಪ್ರಜಾಪ್ರಭುತ್ವವನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಪ್ರಜಾಪ್ರಭುತ್ವ ಎರಡು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು ದಯವಿಟ್ಟು. ಆ ಎರಡು ರೀತಿ, ಒಂದು ಪ್ರಕ್ರಿಯೆಯಾಗಿ ಮತ್ತಿನ್ನೊಂದು ಅಂತಃಸತ್ವವಾಗಿ ನೋಡ್ತಾರೆ. ಪ್ರಕ್ರಿಯೆ ಅಂದ್ರೆ ಏನು? ಚುನಾವಣೆಗಳು ಅಥವಾ ನಮ್ಮ ಭಾಗವಹಿಸುವಿಕೆಯೋ ಅಥವಾ ನಮ್ಮ ಸಹಭಾಗಿತ್ವವೋ ಅಥವಾ ಇನ್ನಿತರ ಸಂಸ್ಥೆಗಳ ಕಾರ್ಯಾಚರಣೆಯೋ, ಇದು ಪ್ರಜಾಪ್ರಭುತ್ವ ಅಂತೇಳಿ ಒಂದು ಭಾಗ. ಅಂದ್ರೆ ಎರಡನೆಯ ಭಾಗ, ನಾವು ಆ ಪ್ರಕ್ರಿಯೆಯಲ್ಲಿ ಹೇಗೆ ಭಾಗವಹಿಸ್ತೇವೆ, ಹೇಗೆ ತೀರ್ಮಾನ ಕೈಗೊಳ್ಳುತ್ತೇವೆ, ನಮ್ಮ ಚರ್ಚೆ ಏನು, ನಮ್ಮ ಸಂವಾದ ಏನು, ನಮ್ಮ ನಿರ್ಧಾರ ಏನು, ಇವೆಲ್ಲವನ್ನೂ ಸೇರಿಸಿದರೆ ಮಾತ್ರ ಪ್ರಜಾಪ್ರಭುತ್ವ ಆಗ್ತದೆ. ಚರ್ಚೆ, ಸಂವಾದ ಇವೆಲ್ಲವೂ ಸಹಿತ ಪ್ರಜಾಪ್ರಭುತ್ವದ ತೀರಾ ಅಗತ್ಯ ಅಂಶಗಳು. ಆದರೆ ಎರಡೂ ಇವತ್ತು ವಿಕೃತದ ಹಾದಿ ಏನು ನಡೀತಾ ಇದೆ ಅದು ಸುಧಾರಣೆ ಆಗುವುದು. ಮಾತನಾಡುವ ಹಕ್ಕು ಇದೆ ಅಂತ ಹೇಳಿ ಏನೆಲ್ಲ ಮಾತನಾಡಿಬಿಟ್ರೆ ಅದು ಮತ್ತೆ ಕವಲು ದಾರಿಯಲ್ಲಿದೆ. ನನಗೆ ಬೇಜಾರಾಗಿರೋದು, ನಮ್ಮ ದೇಶದ ರಾಜಕೀಯ ಸಂಸ್ಕೃತಿ ಸರಿಯಾಗಿಲ್ಲ. ಯಾವ ಕಾರಣಕ್ಕಾಗಿ ಅವರು ಸ್ವತಂತ್ರವನ್ನ ಕೊಟ್ಟರೋ ಇವತ್ತು ಅವರು ಪ್ರಶ್ನೆ ಮಾಡ್ಕೊಳ್ಬೇಕಾಗಿರುವಂತ ಸಂದರ್ಭ ಹೌದಾ? ಸೊ ಈ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡ್ತದೆ. ಎಚ್ ಎಲ್ ಮೆನ್ಕನ್ ಅಂತ ಒಬ್ಬ ರಾಜ್ಯಶಾಸ್ತ್ರಜ್ಞ ಹೇಳ್ತಾನೆ, ಡೆಮೋಕ್ರಸಿ ಇಸ್ ನಥಿಂಗ್ ಬಟ್ ಅ ವರ್ಷಿಪ್ ಆಫ್ ಜಾಕಲ್ಸ್ ಬೈ ಜಾಕೆಸಸ್ ಅಂತ ಹೇಳಿರ್ತಾರೆ. ಮೂಢರು ಅಂಧರು ಆರಾಧಿಸುವ ಮತ್ತು ಮೂಢರು ಮತ್ತು ಅಂಧರಿಗಾಗಿ ಇರುವ ಒಂದು ರಾಜಕೀಯ ಪದ್ಧತಿ ಯಾವುದು ಅಂತ ಹೇಳಿ ಹೇಳಿದೆ, ಅದು ಪ್ರಜಾಪ್ರಭುತ್ವ ಅಂತ ಹೇಳಿ ಹೇಳ್ತಾರೆ. ಬಹುಶಃ ಅವರ ಮಾತು ಸರಿ ಅಂತ ಅನಿಸ್ತಾ ಇದೆ, ನಿಜ ಅಂತ ಅನಿಸ್ತದೆ. ಸೊ ಈ ಹಿನ್ನೆಲೆಯಲ್ಲಿ ನೇರವಾಗಿ ವಿಚಾರಕ್ಕೆ ಬರ್ತಕ್ಕಂಥದ್ದು ಒಂದು ಯಾಕೆ ಕಾರಣಗಳು. ಆ ಪ್ರಜಾಪ್ರಭುತ್ವದ ಕವಲುದಾರಿ ಇದೆ ಅಂತ ಹೇಳಿ ಹೇಳಿದ್ರೆ ಆ ಕವಲುದಾರಿ ಅನ್ನುವ ಪರಿಕಲ್ಪನೆಯ ಬಹಳ ವಿಸ್ತಾರವಾಗಿರತಕ್ಕಂಥದ್ದು. ಎಲ್ಲ ಹಂತದಲ್ಲೂ ಸೇರಿ ಕವಲುದಾರಿಯಲ್ಲಿದೆ. ಬರೇ ಪ್ರಜಾಪ್ರಭುತ್ವ ಶಿಕ್ಷಣ ಕ್ಷೇತ್ರದವರಿ ಅದು ಕವಲುದಾರಿಯಲ್ಲಿದೆ, ವೈದ್ಯಕೀಯ ಕ್ಷೇತ್ರದವರಿ ಅದು ಕವಲುದಾರಿಯಲ್ಲಿದೆ, ಎಲ್ಲವೂ ಕವಲುದಾರಿಯಲ್ಲಿದೆ. ಪ್ರಜಾಪ್ರಭುತ್ವವು ಹಾಗೆ ಕವಲುದಾರಿಯಲ್ಲಿದೆ. ಪ್ರಜಾಪ್ರಭುತ್ವದ ಕವಲುದಾರಿಯ ಬೇರು ಬಹಳ ವಿಸ್ತಾರಗೊಂಡಿದೆ. ನಾ ಆ ವಿಸ್ತಾರದ ರೂಪಕ್ಕೆ ಹೋಗುವುದಿಲ್ಲ. ಆದರೆ ಇವತ್ತಿನ ಅನಿವಾರ್ಯತೆ ಅಗತ್ಯತೆ ಏನಿದೆ ಅಷ್ಟಕ್ಕೆ ಮಾತ್ರ ಸೀಮಿತ ಪಡಿಸಿ ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ ಅಂತೇಳಿ ಮೊಟ್ಟ ಮೊದಲಿಗೆ ಸಭೆಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಒಬ್ಬ ಮಾತನಾಡಬೇಕಾದ್ರೆ ಆ ವಿಷಯದ ಸ್ಪಷ್ಟತೆ ಅವರಿಗೆ ಇರಬೇಕು. ಆ ಕಾರಣಕ್ಕೆ ಒಂದೇ ಬಂದಿರತಕ್ಕಂಥದ್ದು ಚುನಾವಣೆಗಳು ಅಂತ ಹೇಳಿ ಹೇಳಿದ್ರು. ಚುನಾವಣೆಗಳು ಹೆಚ್ಚು ಕಡಿಮೆ ಪ್ರಜಾಪ್ರಭುತ್ವದ ಕ್ರಕ್ಸ್ ಆಫ್ ಡೆಮೋಕ್ರಸಿ ಅಂತ ಹೇಳಿರುತ್ತೆ. ಪ್ರಜಾಪ್ರಭುತ್ವದ ತಿರುಳಾಗಿ ಇರತಕ್ಕಂಥದ್ದು ಚುನಾವಣೆಗಳು. ಚುನಾವಣೆಯ ಅಧಿಕಾರ ನಮಗೆ ಕೊಟ್ಟಿದೆ ಪ್ರಜಾಪ್ರಭುತ್ವ. ಚುನಾವಣೆಯಲ್ಲಿ ಮತದಾನ ಮಾಡ್ರಿ, ಹೆಂಗ ಮತದಾನ ಮಾಡಬೇಕು, ಹೋಗಿ ಸುಮ್ಮ ಒತ್ತಿಗೆ ಬರೋದಲ್ಲ, ಅವನ್ ನಾ ಪಕ್ಷಕ್ಕೆ ಸಂಬಂಧಪಟ್ಟವಂತಲ್ಲ, ಅವನ ನನ್ನ ಜಾತಿಗೆ ಸಂಬಂಧಪಟ್ಟವಂತಲ್ಲ, ಅವ ನನ್ನ ಏನೋ ಲಾಭ ಮಾಡಿ ಕೊಟ್ಟಿದ್ದಾನೆ ಅಂತ ಹೇಳಿ ಸಂಬಂಧಪಟ್ಟಂತವಲ್ಲ. ಬದಲಾಗಿ ನಿಮ್ಮ ಜವಾಬ್ದಾರಿಯನ್ನ ಅಥವಾ ನಿಮ್ಮ ಅರಿವನ್ನ ಉಪಯೋಗ ಮಾಡಿಕೊಂಡು ನಿಮ್ಮ ಮತದಾನ ಮಾಡ್ರಿ ಅಂತ ಹೇಳಿ ಆ ಅವಕಾಶ ಕೊಟ್ಟಿತ್ತು. ಅರ್ಥ ಆಯ್ತು? ಸೊ ಈ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಚುನಾವಣೆಯ ಮೂಲಕ ಸದೃಢಗೊಳಿಸ್ತೀವಿ ಅಂತ ಹೇಳಿ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಎಷ್ಟು ಚುನಾವಣೆಯಲ್ಲಿ ಅಕ್ರಮ, ಎಷ್ಟು, ಯಾರು ಪ್ರಶ್ನೆ ಮಾಡಬೇಕು,
ಯಾರ ಮೇಲೆ ಕೇಸ್ ಹಾಕಬೇಕು? ಆ ಕೇಸ್ ನಡೀತದವೋ ಇಲ್ಲವೋ? ಉಳ್ಳವರ ಪ್ರಭುತ್ವವೇ ಹೆಚ್ಚಾಗಿ ನಡೀತಾ ಇದೆ, ಜನಸಾಮಾನ್ಯರ ಗೋಳಿಯನ್ನು ಪ್ರಜಾ ಚುನಾವಣೆಗಳು ಹೇಗೆ? ಚುನಾವಣಾ ಆಯೋಗ ಎಷ್ಟೇ ಕ್ರಮ ಕೈಗೊಂಡರೂ ಸಹಿತ ನಾವೆಷ್ಟೇ ಮಾತಿನಲ್ಲಿ ನಾವು ಎಷ್ಟೋ ಮಾತು ಮಾತಾಡಿದ್ರು ಕೃತಿಯಲ್ಲಿ ಅದನ್ನ ಪುನರ್ಗರಿಸಿದಂತ ಮಹಾಜನರು ನಾವು. ಮಾತಿನಲ್ಲಿ ಬಹಳ ದೊಡ್ಡ ದೊಡ್ಡ ಮಾತು ದೊಡ್ಡ ದೊಡ್ಡ ಪ್ರಿನ್ಸಿಪಲ್ಸ್ ಅನ್ನೆಲ್ಲ ಹೇಳ್ತೀವಿ, ಆದ್ರೆ ಕೃತಿಯಲ್ಲಿ ಪುನರ್ಗರಿಸಿದಂತಹ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ಜನರು ನಾವು. ಅದನ್ನ ಆತ್ಮವಿಮರ್ಶೆ ಮಾಡ್ಕೊಳ್ಳೋದು. ದಯವಿಟ್ಟು ಚುನಾವಣೆಯಲ್ಲಿ ಏನಿದೆ ಆ ಚುನಾವಣೆ ನ್ಯಾಯಸಮ್ಮತವಾಗಿ ನಡೀಬೇಕು. ನೀವು ಚುನಾಯಿಸುವ ಅಭ್ಯರ್ಥಿ ನೀವು ಯಾವುದೇ ಪಕ್ಷಕ್ಕಾಗಲಿ, ನೀವು ಯಾವುದೇ ಅಥವಾ ನಿಂತವರೆಲ್ಲರೂ ಕ್ರಿಮಿನಲ್ ಇದ್ದಾರ, ಅದರಲ್ಲಿ ಯಾರು ಕಡಿಮೆ ಕ್ರಿಮಿನಲ್ ಯಾರಿದ್ದಾರೆ ಅವ್ರಿಗೆ ವೋಟ್ ಹಾಕ್ರಿ. ಪರಿಸ್ಥಿತಿ ಇಲ್ಲಿ ಬಂದಿದೆ, ಇಲ್ಲಿ ಬಂದದ ಬಿಟ್ರೆ ನೋಟಾ ಹಾಕಿ. ಆದ್ರೆ ನೋಟಾಗೆ ನಂದು ಒಂದು ಸೈದ್ಧಾಂತಿಕ ತಕರಾರು ಇದೆ, ಅದನ್ನ ನಂತರ ಚರ್ಚೆಯಲ್ಲಿ ಅಥವಾ ಸಂವಾದದಲ್ಲಿ ಹೇಳ್ತೇನೆ. ಆ ನೋಟಾಗಿ ನಂದು ಒಂದು ತಕರಾರು ಇದೆ, ಅದ ನಂತರ. ಸೊ ಹೀಗಾಗಿ ಪ್ರಜಾಪ್ರಭುತ್ವದ ಅಸ್ತಿತ್ವವನ್ನ ನಾವು ಗಮನಿಸಬೇಕು ಅಂತ ಹೇಳಿದ್ರೆ ಇಲ್ಲಿ ಚುನಾವಣೆಗಳು ನಡೀತಾ ಇರಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಏನಿದೆ, ಆ ಪ್ರಜಾಪ್ರಭುತ್ವ ನಾವು ನಮ್ಮನ್ನ ಆತ್ಮವಿಮರ್ಶೆಗೆ ಒಳಪಡಿಸಿಕೊಳ್ಳುವ ಮೂಲಕ ಚುನಾವಣೆಯನ್ನು ನಡೆಸಬೇಕು. ಬಹಳಷ್ಟು ಜನ ಹೇಳ್ತಾರೆ ಚುನಾವಣೆಗಳು ಬಂದಾಗ ಮಾಧ್ಯಮದಲ್ಲಿ ಚರ್ಚೆ ಆಗತ್ತೆ ಪ್ರಜಾ ಚುನಾವಣೆಗಳು ಅಂತ ಹೇಳಿ ಹೇಳಿದ್ರೆ ಅದು ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳಿ. ಒಮ್ಮೆ ದಯವಿಟ್ಟು ನೀವು ನಿಮ್ಮ ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳಿ. ಉತ್ತರ ಅಲ್ಲೇ. ಪ್ರಜಾಪ್ರಭುತ್ವ ಚುನಾವಣೆಗಳು ಪ್ರಜಾಪ್ರಭುತ್ವ ಹಬ್ಬ ಆಗತ್ತ? ಆದ್ರೆ ಹಬ್ಬ ಯಾವಾಗ ಅಗತ್ಯ ಅಂತ ಹೇಳಿ ಹೇಳಿದ್ರೆ, ನಾವು ದೇಶಕ್ಕೆ ಪೂರಕವಾಗಿ ನ್ಯಾಯಸಮ್ಮತವಾಗಿ ಆತ್ಮಸಾಕ್ಷಿಯಾಗಿ ನಾವು ಮತದಾನ ಮಾಡಿದ್ದಾಗಿದ್ರೆ ಅದು ಪ್ರಜಾಪ್ರಭುತ್ವದ ಹಬ್ಬ ಆಗುತ್ತೆ. ನನ್ನ ದೇಶದಲ್ಲಿ ನಾ ಏನು ಹಾಗೆ ಕಾಣ್ತಾ ಇಲ್ಲ ಅಷ್ಟು ಅಲ್ರಿ. ಅಷ್ಟು ಪ್ರತಿನಿಧಿಗಳು ಆಯ್ಕೆ ಬರ್ತಾರೆ, ಆಯ್ಕೆಯಾಗಿ ಬರ್ತಾರೆ. ಅವರು ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತವರು, ಅತಿ ಸೀರಿಯಸ್ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತವರು, ಅತಿ ಹೆಚ್ಚು ರಾಜಕೀಯ ಭ್ರಷ್ಟಾಚಾರದಲ್ಲಿ ಭಾಗ ಆಗಿರ್ತಕ್ಕಂಥವ್ರು. ಪಕ್ಷಗಳು ಅವರಿಗೆ ಟಿಕೆಟ್ ಕೊಡ್ತಾರೆ, ಅವರನ್ನ ನಾವು ಗೆಲ್ಲಿಸ್ತೀವಿ, ನಾವು ಅವರಿಗೆ ಮಾನ್ಯತೆ ಕೊಡ್ತೀವಿ, ನೀವು ನಮ್ಮ ಪ್ರತಿನಿಧಿ ಅಂದ್ರೆ ಅರ್ಥಾತ್ ನಾವು ಹೇಳ್ತಾ ಇದ್ದೇವೆ ನಾವು ಅವರೇ ನೀವು ಅವರೇ ಅಂತ ಹೇಳಿ. ಯಾಕಿದು ಅಂತ ಹೇಳಿ ದಯವಿಟ್ಟು ಈ ಹಿನ್ನೆಲೆಯಲ್ಲಿ ಚುನಾವಣೆಯ ಬಗ್ಗೆ ಮರು ವ್ಯಾಖ್ಯಾನಿಸುವ ಅಥವಾ ಮರು ಪರಿಶೀಲಿಸುವ ಅಧಿಕಾರ ನಮ್ಮಲ್ಲಿದೆ. ಆ ಅಧಿಕಾರವನ್ನು ನಾವು ಅದನ್ನು ಉಪಯೋಗಿಸಿಕೊಳ್ಬೇಕು. ಉಪಯೋಗಿಸಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾವು ನೈತಿಕ ಅಧಂಪತನದತ್ತ ಹೊರಟಿದ್ದೇವೆ ಅಂತ ಹೇಳಿ ಅರ್ಥ. ಒಂದು ವೇಳೆ ನಾವು ರಾಜಕೀಯ ಅಧಿಕಾರವನ್ನ ಸರಿಯಾಗಿ ಸಮರ್ಥವಾಗಿ ಬಳಸಿಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಅಥವಾ ನಡೆಯುವ ಅಕ್ರಮ ವ್ಯವಸ್ಥೆಗಳ ಬಗ್ಗೆ ಮಾತನಾಡಲಿಲ್ಲ ಅಂತ ಹೇಳಿ ಹೇಳಿದ್ರೆ ಅದು ನಮ್ಮ ನೈತಿಕ ಅಧಂಪತನ ಅಂತ ಹೇಳಿ ಹೇಳ್ತದೆ. ಈ ದೇಶಕ್ಕೆ ಮಹಾತ್ಮ ಗಾಂಧಿಯವರು ಆಧ್ಯಾತ್ಮಿಕ ರಾಜಕಾರಣದ ಬಗ್ಗೆ ಮಾತನಾಡಿದರು. ಆಧ್ಯಾತ್ಮಿಕ ರಾಜ ಈ ಎಲ್ಲಾ ಪಕ್ಷಗಳು ಗಾಂಧಿಯವರ ಹೆಸರನ್ನು ಹಿಡ್ಕೊಂಡು ರಾಜಕಾರಣ ಮಾಡ್ತಾರೆ. ಇವರಿಗೇನಾದರೂ ಸ್ವಲ್ಪ ನೈತಿಕತೆ ಅನ್ನುವಂಥದ್ದಿದೆ, ಅವರ ಆಧ್ಯಾತ್ಮಿಕ ರಾಜಕಾರಣ ಎಲ್ಲಿ ಹೋಯ್ತರಿ? ನೀವು ಮಾಡ್ತಿರೋದೇನು? ಅವರ ಹೆಸರಲ್ಲಿ ನೀವೇನ್ ಮಾಡ್ತಿದ್ದೀರಿ? ನಿಮಗೇನಾದ್ರೂ ಸ್ವಲ್ಪ ಆತ್ಮ ವಿಮರ್ಶೆ ಅನ್ನುವಂಥದ್ದಿದೆಯೇ? ಈ ನಾಡಿಗೆ, ಈ ಬದುಕಿಗೆ, ಈ ಜೀವನಕ್ಕೆ ಆಧ್ಯಾತ್ಮಿಕ ರಾಜಕಾರಣವನ್ನು ಕಟ್ಟಿಕೊಟ್ಟಂತ ಮಹಾತ್ಮ ಅವರು ಹೊಟ್ಟೆಗೆ ಬೇಕಾದರೂ ಹೊರತು ತತ್ವಕ್ಕೆ ಬೇಕಾಗಲಿಲ್ಲ. ಇದು ನಮ್ಮ ದುರಂತ ಅಂತ ಹೇಳಿ ಹೇಳ್ಬೇಕಾಗ್ತದೆ. ಸೊ ಆ ಕಾರಣಕ್ಕಾಗಿ ನಾವು ಅದನ್ನ ಮರು ಪರಿಶೀಲಿಸುವ ಅಗತ್ಯತೆ ಇದೆ. ಬಹುತೇಕ ವಿಷಯಗಳು ನಿಮಗೆ ಗೊತ್ತಿದ್ದಾವೆ, ಅದನ್ನು ಸ್ವಲ್ಪ ಶೇಕೌಟ್ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇನ್ನೊಂದು, ಈ ಎಲೆಕ್ಷನ್ ದಲ್ಲಿ ಬಹಳ ದೊಡ್ಡ ಅಕ್ರಮ ಆಗ್ತಾ ಇರತಕ್ಕಂಥದ್ದು ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಹೇಳಿ ಬಂದವು. ಇದು ಪ್ರತ್ಯಕ್ಷವೋ ಪರೋಕ್ಷವೋ ಚುನಾವಣಾ ಅಕ್ರಮವನ್ನ ಸಮರ್ಥಿಸುವ ಸರ್ಕಾರದ ಕಾಯ್ದೆಗಳು. ಈ ಎಲ್ಲಾ ವಿರೋಧ ಪಕ್ಷಗಳು ಇವತ್ತೇನು ಆಡಳಿತ ಪಕ್ಷ ಮೇಲೆ ಇಷ್ಟು ಗದಾ ಪ್ರಹಾರ ಮಾಡ್ತಾ ಇದ್ದಾರಲ್ಲ, ಎಲೆಕ್ಟ್ರಲ್ ಬಾಂಡ್ ಮೇಲೆ ಯಾವ ಪಕ್ಷನೂ ಸಹಿತ ಮಾತನಾಡ್ತೇವೆ, ಯಾವ ಪಕ್ಷನೂ ಸಹಿತ ಎಲ್ಲರೂ ಸಮರ್ಥನೆ ಇದ್ದಾರೆ. ಯಾಕೆ ಇದಕ್ಕೆ ಈ ದ್ವಂದ್ವ ಯಾಕೆ ಅಂತ ಹೇಳಿ, ಈ ದ್ವಂದ್ವ ನಮ್ಮ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥದ್ದು. ನಿಮಗೆ ಗೊತ್ತಾ 2018-19 ಇಡೀ ನಮ್ಮ ದೇಶದ ರಾಜಕೀಯ ಪಕ್ಷಗಳಿಗೆ ಬಂದಂತ ಒಟ್ಟು ಎಲೆಕ್ಟ್ರಲ್ ಬಾಂಡ್ ಮೂಲಕ ಬಂದಿರತಕ್ಕಂತಹ ಹಣ 36,816+ ಕೋಟಿ. ಎಲೆಕ್ಟ್ರಲ್ ಬಾಂಡ್ ಹೇಗಿದೆ ಅಂತ ಹೇಳಿದ್ರೆ, ಯಾರದನ್ನ ಡೊನೇಷನ್ ಮಾಡ್ತಾರೆ ಆ ಡೊನೇಷನ್ ಮಾಡಿದ್ರೆ ಪಬ್ಲಿಕ್ ಗೆ ಯಾರು ಡೊನೇಷನ್ ಮಾಡಿದ್ದಾರೆ ಅಂತ ಹೇಳಿ ಹೆಸರು ಅದನ್ನ ಗೌಪ್ಯತೆ ಮಾಡಿರ್ತಾರೆ. ಇದೇ ಆಗುವ ಪ್ರಜಾಪ್ರಭುತ್ವ ಅಂತ ಹೇಳ್ತೇನೆ.
ಇಷ್ಟೆಲ್ಲ ಟ್ರಾನ್ಸ್ಪರೆನ್ಸಿ ಬಗ್ಗೆ ಮಾತನಾಡ್ತೇವೆ, ಇಷ್ಟೆಲ್ಲ ಪಾರದರ್ಶಕತೆ ಬಗ್ಗೆ ಮಾತನಾಡ್ತೇವೆ, ಇಷ್ಟೆಲ್ಲ ಮುಕ್ತತೆ ಬಗ್ಗೆ ಮಾತನಾಡ್ತೇವೆ, ಮತ್ತೆ ಇದೇನು? ರಾಜಕೀಯ ಪಕ್ಷಗಳಿಗೆ ಸಿಗತಕ್ಕಂತ ಹಣ ಮೂಲವಾಗಿ ಭ್ರಷ್ಟಾಚಾರದ್ದೇ, ಮೂಲವಾಗಿ ಹವಾಲಾ ಹಣನೇ ಸಿಗ್ತದೆ, ಮೂಲವಾಗಿ ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಅಂತ ಹೇಳಿ ಯಾರಿರ್ತಾರೆ ಅವರೇ ಅವರಿಗೆ ಕೊಡುವಂತವರು. ಯಾವಾಗ ಆ ರೀತಿಯ ಹಣವನ್ನ ದೇಣಿಗೆ ಯಾರು ಸುಮ್ಮನೆ ಕೊಡ್ತಾರೇನು? ನಾಳೆ ಆ ಸರ್ಕಾರ ಬಂದ್ರೆ ಅದನ್ನ ಲಾಭ ಮಾಡ್ಕೊಳ್ಬೇಕು ಅಂತ ಹೇಳಿ ಕೊಡ್ತಾರೆ. ಸೊ ಹೀಗಾಗಿ ನಾವು ತಿಳ್ಕೊಳ್ಬೇಕು ಸರ್ಕಾರ ಯಾಕೆ ಸ್ವಲ್ಪ ಪ್ರೋ ಇಂಡಸ್ಟ್ರಿಯಲೈಸ್ಡ್ ಆಗ್ತದೆ, ಪ್ರೋ ಕಾರ್ಪೊರೇಟ್ ಆಗ್ತದೆ ಅಂತ ಹೇಳಿದ್ರೆ ಅದರ ಹಿಂದುಗಡೆ ಅಲ್ಲಿ ಅವರು ದೇಣಿಗೆಯನ್ನ ಪಡೆದಿರುವ ವಾಸ್ತವಾಂಶ ಅದೇನು ಗೊತ್ತಿದ್ದ ಸತ್ಯನೇ ಅದು. ಸೊ ದಯವಿಟ್ಟು ಎಲೆಕ್ಟ್ರಾನಿಕ್ ಬಾಂಡ್ಸ್ ಏನಿದೆ, ಎಲೆಕ್ಟ್ರಾನಿಕ್ ಬಾಂಡ್ಸ್ ಬಗ್ಗೆನೂ ಸ್ವಲ್ಪ ನಾವು ಗಮನ ಇಡಬೇಕು. ಇದು ಇವತ್ತಿಗೆ ಚುನಾವಣೆ ಒಳಗೆ ನಡೆದುಕೊಂಡು ಬಂದಿರತಕ್ಕಂಥ ಕವಲುಗಳು.